ಸರ್ ನಮಸ್ಕಾರ ಸರ್. ತಂಪೂರ್ತಿ ಹೆಸರು ಸರ್? ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ. ಕೃಷ್ಣ. ನಿಮ್ಮ ತಂದೆ ಹೆಸರು ಸರ್? ಗಣೇಶ್ ಅಂತ, ಸುಂದರಮ್ಮ ಅಂತ. ತಂದೆ ಹೆಸರು? ಗಣೇಶ್ ಅಂತ. ಗಣೇಶ್. ಗಣೇಶ್. ತಾಯಿ ಹೆಸರು? ಸುಂದರಮ್ಮ. ಸುಂದರಮ್ಮ. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿದ್ದೀರಾ ಸರ್? ನಾವು ಅರ್ಜನಹಳ್ಳಿ ಗ್ರಾಮ ಪಂಚಾಯತಿ. ಅರ್ಜನಹಳ್ಳಿ. ಅರ್ಜನಹಳ್ಳಿ. ಎಷ್ಟು ಮತಗಳಿಂದ ಜಯಶೀಲರಾಗಿದ್ದೀರಾ ಸರ್? ನಾವು 126 ವೋಟ್ ಮಾಡಿದ್ದರಿಂದ ಜಯಶೀಲ. ಲೀಡಿಂಗ್ ಒಟ್ಟು? ಲೀಡಿಂಗ್. ಒಟ್ಟು ಮತ ಸರ್? 446. 446. 426. 426 ಒಟ್ಟು. ಲೀಡಿಂಗ್ ಒಟ್ಟು 126. 126. ಇದೇ ಮೊದಲನೇ ಬಾರಿ ನಿಂತು ಜಯಶೀಲರಾಗಿದ್ದೀರಾ, ಹೇಗೆ ಅನಿಸಿದೆ ಸರ್? ಇಲ್ಲ, ರಾಜಕೀಯಕ್ಕೆ ದಲ್ಲಿ ಅನುಗುಣವಾಗಿ ನೋಡಿ ಮಾಡ್ತೀನಿ ಅಂತಂದ್ರೆ ನೀಟಾಗಿ ನಮ್ಮ ಊರಲ್ಲಿ ಎಲ್ಲಾದ್ರಲ್ಲೂ ಹಿಂದುಳಿದಿತ್ತು. ಎಲ್ಲ ಗೆದ್ದರೆಲ್ಲ ಏನೋ ಮಾಡಕ್ಕೆ ಇಷ್ಟಪಡ್ದೇ ಅವಾಗ ಗೆದ್ದರು, ಗೆದ್ದಾಯ್ತು ಅಂತ ಅಂದಾಯ್ತು ಅಂತ ಹೋಯ್ತಿದ್ರು. ಅವ್ನು ದಿವಸದಿಂದ ಏನಾರೇ ನಾವು ಯುವಕರಾಗಿ ಮಾಡುವ ಅಂತ ಒಳ್ಳೇದಾಗಿ ಏನಾರ ಊರು ಗ್ರಾಮಕ್ಕೆ ಒಂದು ರಸ್ತೆ ಆಗ್ಬೋದು, ಒಂದು ದೇವಸ್ಥಾನ ಆಗ್ಬೋದು, ಒಂದು ಈಗ ಒಂದು ಈಗ ಮತ್ತೆ ಒಂದು ನಮ್ಮೂರಿಗೆ ಒಂದು ಡೈರಿ ಇಲ್ಲ, ಈ ಡೈರಿಗೋಸ್ಕರ ಮತ್ತೆ ಪುನಃ ಈಗ ಎಮ್ ಎಲ್ ಎ ಸಾಹೇಬ್ ಭೇಟಿ ಮಾಡಿ ಮಹಿಳಾ ಡೈರಿ ಥರ ಬಗ್ಗೆ ಮಾಡಿ ಚರ್ಚೆ ಮಾಡಿದ್ದೀವಿ. ಹಾಗೆ ಒಂದೊಂದು ಏನಾರ ಒಂದು ನಮ್ಮ ಅವಧಿಗೆ ಏನಾರ ಒಂದು ರೀತಿ ಸಹಾಯ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಬಂದಿದ್ದೀವಿ. ತಮ್ಮ ಎಜುಕೇಷನ್? ಎಜುಕೇಷನ್ ನಾನು ನಮ್ಮ ತಂದೆಯವರು ನಾವು 7-8 ಕ್ಲಾಸ್ ಇದ್ದಾಗ ನಮ್ಮ ತಂದೆಯವ್ರು ತಿರೋಗ್ರು. ಹಂಗಾಗಿ ಜಮೀನಿದೆ ನಿಮ್ಗೆ ಯಾಕೆ ಅನ್ನೋ ಲೆಕ್ಕಾಚಾರದಲ್ಲಿ ನಮಗೆ ಬೇಡ ಬೇಡ ಅಂತ ಅಂದ್ಬಿಟ್ಟು ಬಿಟ್ಟಾಕ್ರು. ಆದ್ರೂ ಒಂದು ವರ್ಷ ಬಿಟ್ಟು ಮತ್ತೆ ನಾನು ಸ್ಕೂಲ್ಗೆ ನಿರ್ಲಕ್ಷ ಸೇರಿದೆ. ಹಂಗಾಗಿ ನಮ್ಮ ತಾಯಿ ಪುನಃ ಮತ್ತೆ ಒಂದು 6 ತಿಂಗಳು ಆದ್ಮೇಲೆ ಹುಷಾರಿಲ್ದಂಗೆ ಆಗ್ಬಿಡ್ತು. ನಮ್ಮ ಮಾವದಿರೆಲ್ಲ ಬಂದು ಅಯ್ಯೋ ಈ ವರ್ಷ ಜಮೀನು ಮಾಡಪ್ಪ ನಿಮ್ಗೆ ಯಾಕೆ ಅಂತ ಅಂದ್ರು. ಹಂಗೂ ಬೀಳ ಆದ್ರೆ ತಡೀದಾನೆ ಮತ್ತೆ ನಾನು SLC ಎಕ್ಸಾಮ್ಗೆ SSLC ತನಕ ಮಾಡಿದ್ದೀರ? ಸೊ ಯಾವ ಪಕ್ಷ ಫಾಲೋ ಮಾಡ್ತೀವಿ ಸರ್? ನಾವು ಆದಿ ಕಾಲದಿದ್ವೆ JDS ಅಂತ ಅಂದೇ ಕಾಲದ. ಆಗ ಇಂದಿರಾ ಗಾಂಧಿ ಕಾಲದಲ್ಲಿ ನಮ್ಮ ತಾತ ಅವರು ಫಾಲೋವರ್ಸ್ ಮಾತ್ರ ಬೂಸುಂಕ ಅಕ್ಕರಣೆ ಗೊತ್ತಲ್ಲ, ಉಳುವರಿಗೆ ಭೂಮಿ ಅಂತ ಗೊತ್ತಲ್ಲ. ಆಗ ಅವರು ಹೃದಯಕ್ಕೆ ಅವ್ರು ಋಣ ತೀರಿಸ್ಬೇಕು ಅನ್ನೋ ಲೆಕ್ಕಾಚಾರದ ಹಾಗೆಲ್ಲ ಈ ಕಾಂಗ್ರೆಸ್ ಫಾಲೋವರ್ ಇದ್ರು. ಈಗ ನಮ್ಮ ತಂದೆಯವ್ರ ಕಾಲದಿಂದ ನಾವು JDS ಫಾಲೋವರ್, ನಾವು ದೇವೇಗೌಡರು ಫಾಲೋವರ್. JDS ತಮಗೆ ಇಷ್ಟವಾದ ವ್ಯಕ್ತಿ ಅಂದ್ರೆ ಕುಮಾರಣ್ಣ? ಕುಮಾರಸ್ವಾಮಿ. ಕುಮಾರಸ್ವಾಮಿ. ಯಾವ ಗುಣಗಳನ್ನ ಇಷ್ಟಪಡ್ತೀರ ಅವರು? ಅವರು ರೈತರ ಬಗ್ಗೆ ಸ್ಪಂದಿಸನೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ನಮ್ಗೆ ರೈತರ ಪರವಾಗಿ ರೈತರ ಪರವಾಗಿದ್ದಾರೆ. ಎಲ್ಲೇ ಆಗಲಿ ಏನೇ ಆಗಲಿ ಸ್ವಾಭಾವಿಕ ಸರಳವಾದ ವ್ಯಕ್ತಿ. ರೈತರಿಗೆ ಯಾವುದೇ ಜನಾಂಗ ಆಗಿರ್ಲಿ, ಯಾವ್ದೇ ಪಕ್ಷದಲ್ಲಿ ಓಡಾಡ್ಲಿ, ಅವರು ಒಂದು ಅನುಗುಣವಾಗಿ ನಾವು ರೈತರ ಮಕ್ಕಳು ಅಂತ ಹೇಳ್ಕೊಳ್ಳಾಗಿ ರೈತರ ಬಗ್ಗೆ ಹೋರಾಟ ಮಾಡ್ತಾರೆ. ಯಾವುದೇ ಒಂದು ರೀತಿಯಲ್ಲಿ ಒಂದ ಈಗ ರುದ್ರದ್ದು ಮಾಮೂಲಿ ವೇತನದ್ದು ಅದನ್ನ ಜಾರಿಗೆ ತಂದವರೇ ಅವರು. ರೈತರಿಗೆ ಒಂದು ಸಾಲ ಮನ್ನಾ ಮಾಡಕ್ಕೆ ಆಗಿ ಹೋರಾಟ ಮಾಡಿದ್ರು. ಪಕ್ಷ ಕಮ್ಮಿ ಇದ್ರು, ಅವ್ರದು ಮೆಜಾರಿಟಿ ಇಲ್ದೇನೆ ಹೋದ್ರೆ 221 ಸೀಟ್ ಇಲ್ದೇ 123 ಸೀಟ್ ಇಲ್ದೇನೆ ಹೋದ್ರೆ ಕಮ್ಮಿ ಅಷ್ಟೊಂದು 338 ಸೀಟ್ ಇದ್ದಿ ಅಂತವ್ರೆ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಓಡಾಡ್ರು. ರೈತರ ಸಾಲ ಮನ್ನಾ ಮಾಡ್ಬೇಕು, ರೈತರಿಗೆ ಹೆಚ್ಚಿನ ಆದ್ಯತೆ ಕೊಡ್ಬೇಕು ಅಂತ ಬೇಕಾದಷ್ಟು ಮಾಡಿದ್ರು. ಅವ್ರ ಏನು ಕೆಲವಿದ್ದ ಪಕ್ಷದಲ್ಲಿದ್ದಾಗ್ಲಾಗಿ ಅದನ್ನ ಅಲ್ಲಿಗೆ ಮುಟುಕ ಆಗಿದೆ. ನೋಡೋಣ ಮುಂದಿನ 2013 ಏನಾರ್ಯ ಅವ್ರ ಏನಾರ ಎಲ್ಲ ಬೆಂಬಲ ಸಿಕ್ಕಿ ಏನಾರ ಆದ್ರೆ ಮುಂದೆ ಏನಾರ ನಮ್ಮ ರೈತರಿಗೆ ನಮ್ಮ ರಾಜ್ಯಕ್ಕೆ ಒಳ್ಳೇದ್ ಮಾಡ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೀವಿ. ನೋಡಲ್ಲ ದೈವಿಚ್ಛೆ ಅದನ್ನ. ಕುಮಾರಸ್ವಾಮಿ ಬಿಟ್ರೆ ನಿಮ್ ರಾಜಕೀಯದಲ್ಲಿ ಗುರುಗಳು ಅಂದ್ರೆ ಯಾರು? ಕುಮಾರಸ್ವಾಮಿ ಅವ್ರು ಬಿಟ್ರೆ ಅಂತ ಅಂದ್ರೆ ನಾವು ಅವ್ರ ಜೊತೆ ಓಡಾಡ್ಬಿಟ್ಟಿದೀವಲ್ಲ. ಅಲ್ಲ, ಕುಮಾರಸ್ವಾಮಿ ಅಲ್ದಾನೆ ನಿಮ್ಗೆ ರಾಜಕೀಯಕ್ಕೆ ಸಪೋರ್ಟ್ ಮಾಡಿದ್ದು ಮಹೇಶ್ ಅವ್ರೇನ್ ಸರ್? ಅವ್ರೀಗ ಪ್ರತಿ ಒಂದು ಹಳ್ಳಿಲಿ ಎಲ್ಲ ಗೆದ್ಬಿಡೋರು, ಓಟ್ ಹಾಕ್ಬಿಡೋರು. ಈಗ ನಂಜಪ್ಪನ ಕಾಲದಲ್ಲಿ ಗೆದ್ರೆ ಅವನೊಂದ್ ಬಾರಿ ಗೆಲ್ಲರು, ಇವ್ರೊಂದ್ ಬಾರಿ ಗೆಲ್ಲರು, ವಿಶ್ವನಾಥನ್ ಬಾರಿ ಗೆಲ್ಲರು, ಇವ್ರೊಂದ್ ಬಾರಿ ಗೆಲ್ಲರು. ಆದ್ರೆ ಗೆದ್ದವ್ರು ತಿರ್ಗೇ ನೋಡ್ತಿದ್ದಿಲ್ಲ. ಈ ಮಂಚನಲ್ಲಿ ಮಹಾದೇವ ಅವರು ಒಂದ್ ಬಾರಿ ಗೆದ್ರು, ಇನ್ ಲೀಸ್ಟ್ ಗೆಲ್ದಂಗೆ ಹೊರಟವ್ರು. ಅವ್ರು ಗೆಲ್ಲ ಏನೂ ಓದಿಲ್ಲ. ಇವ್ರು ವಾಯಾಟ ಚೆನ್ನಾಗಿದೆ, ಯಾವ ಕಷ್ಟ ಆಗಲಿ ಸುಖ ಆಗಲಿ ಯಾರೇ ಒಂದ್ ಸತ್ರಾಲಿ ಒಂದ್ ಕೆಟ್ಟರಾಲಿ ಪ್ರತಿ ಒಂದಕ್ಕೂ ಮಹೇಶ್ ಅವರು ಬೆಂಬಲ ನೀಡಿದಾರೆ. ನೀವು ರಾಜಕೀಯ ಅಲ್ದಾನೆ ಬೇರೆ ಯಾವ ಕೆಲಸ ಕಾರ್ಯಗಳು ಮಾಡ್ತಿದ್ದಾರೆ? ನಾವು ರಾಜಕೀಯ ಅಲ್ದಾನೆ ವ್ಯವಸಾಯ ನಾವು ಪ್ರತಿ
ಅದ ಕೃಷಿ ಹೊಂಡ ಆಗ್ಬೋದು, ಇಂಗು ಗುಂಡಿಗಳಾಗ್ಬೋದು, ಸುಮಾರು ಹೊಡ್ಸಿದೀವಿ, ಎಲ್ಲ ಕೊಡ್ಸಿದೀವಿ. ಈಗ ಮತ್ತೆ ಕ್ರಿಯೋಜನಿಕ್ ಸೇರ್ಸಿದೀವಿ. ಸ್ವಲ್ಪ ಏನು ಮಾಮೂಲಿ ಎರವಳ ಘಟಕದ್ದು ಸ್ಕೀಮ್ ಬಂದದಲ್ಲ, ಅದನ್ನು ಇದು ಮಾಡಿದೀವಿ. ಮತ್ತೆ ಫಿಟ್ ಗುಂಡಿ, ಇಂಗುನ ಗುಂಡಿ, ಎಲ್ಲ ಆಲ್ಮೋಸ್ಟ್ ದನಿನ ಕೊಟ್ಟಿಗೆ ಎಲ್ಲ ಸೇರ್ಸಿದೀವಿ. ಅವ್ರ ಮಾಮೂಲಿ ಏನು ಕಾನೂಕ ನಮ್ಮ ಕಾನೂನು ಬಾಹಿರದಲ್ಲಿ ಏನ್ ಮಾಡ್ಬೇಕು ಅದನ್ನ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ಟು ನ್ಯಾಯ ಮಾಡಿದ್ರೆ ಪಕ್ಕ ಅವ್ರಿಗೆ ಯಾವ್ದೇ ರೀತಿ ಖಂಡಿತ ಅದ್ರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ವಿಧವೇತನ ಆಗ್ಬೋದು, ವಿಕಲಚೇತನ ಆಗ್ಬೋದು, ಅವರು ಬರೋಂತ ಸವಲತ್ತುಗಳನ್ನ ಯಾವ ರೀತಿ ಒದಗಿಸ್ತಾರೆ? ಖಂಡಿತ ಅದನ್ನ ಖಂಡಿತ ಅಂತ ಅಂದ್ರೆ ಏನು ರೂಟ್ ಆಫ್ ಆಲ್ವೇಸ್ ನೋಡ್ಬೇಕು, ಅವ್ರ ಏನು ಡಾಕ್ಯುಮೆಂಟ್ ನಮ್ಮ ಸರ್ಕಾರದಿಂದ ಏನ್ ಕೇಳಿರ್ತಾರೆ ಅದನ್ನ ಇದ್ರೆ ಖಂಡಿತ ಅವ್ರು ಒದಗಿಸ್ಕೊಡ್ತಾರೆ. ಸರ್, ಅದೇ ರೀತಿ ಇವಾಗ ನಿಮ್ಮಂತ ಯುವಕರು ಬರ್ತಿದ್ದಾರೆ ರಾಜಕೀಯಕ್ಕೆ, ಯುವಕರು ಬಂದ್ರೆ ರಾಜಕೀಯದಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತಾರೆ? ಇರ್ಬೇಕು ಅಂದ್ರೆ ಕಾನೂನನ್ನ ನಾವು ಯಾವ್ದೇ ರೀತಿ ಕೈ ತೊಳಕಾಗಲ್ಲ. ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಅಚ್ಚುಕಟ್ಟಾಗಿ ಅದನ್ನೇನು ಪರಿಪೂರ್ಣವಾಗಿ ಒದಗಿಸ್ಬೇಕು ನೀವು ಆ ಲೆಕ್ಕಾಚಾರದಲ್ಲಿ ಹೇಳಿ ಅವನ್ನ ಮುಂದಕ್ಕೆ ಬಿಡ್ಬೋದು. ಅಲ್ಲ, ಅವರು ರಾಜಕೀಯಕ್ಕೆ ಬಂದ್ರೆ ಹೇಗಿರ್ಬೇಕು ಅಂತ ನೀವು ಕಿವಿ ಮಾತು ಹೇಳ್ಬೋದು? ಏನ್ ಕಿವಿ ಮಾತು ಅಂತಂದ್ರೆ, ಒಬ್ಬ ಈ ರಾಜಕೀಯದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಬರ್ತಾರೆ. ಸಾರ್ವಜನಿಕರಲ್ಲಿ ಜನಗಳು ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಏನೇ ಮಾತಾಡೋದು ಕೂತಿ ನಿಂತಿ ಅದನ್ನ ಒಳ್ಳೇದ ಕೆಟ್ಟದ ಅಂತ ತಿಳ್ಕೊಂಡು ಮುಂದೆ ಫಾಲೋಅಪ್ ಮಾಡ್ಬೇಕು ಅಂತ ಹೇಳ್ತೀನಿ. ಸರ್, ಅದೇ ರೀತಿ 50% ಮಹಿಳೆಯರು ಕೂಡ ಇದ್ದಾರೆ, ನಿಮ್ಮ ಪಂಚಾಯತಿಲೂ ಕೂಡ ಇದ್ದಾರೆ. ಅದೇ ರೀತಿ ಮಹಿಳೆಯರು ಏನ್ ಹೇಳ್ತಾರೆ, ಅದೇ ರೀತಿ ಮಹಿಳೆಯರಿಗೆ ರಾಜಕೀಯಕ್ಕೆ ಬಂದು ಯಾವ ರೀತಿ ಇರಬೇಕು ಅಂತ ಹೇಳ್ತಾರೆ? ಯಾವ ರೀತಿ ಇರ್ಬೇಕು ಅಂತಂದ್ರೆ, ಮುಂದಿನ ಈಗ ಇವತ್ತಿನ ಜನರೇಷನ್ ಅಲ್ಲಿ ಮಹಿಳೆಯರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ಸರ್ಕಾರದಿಂದ ನಮ್ಮ ಇದರಿಂದ ಹೇಳಿದ್ದಾರೆ. ಅದ ರೀತಿ ಏನು ಆದ್ಯತೆ ಇದೆ ಅದನ್ನ ರೂಟ್ ಮುಂದಕ್ಕೆ ಪಾಲಿಸಕ್ಕೆ ನೀವು ಹೇಳಕ್ಕೆ ಮಾತು ಹೇಳ್ತೀರಾ? ಸರ್, ಅದೇ ರೀತಿ ಕೊರೋನಾ ಮಹಾಮಾರಿ ಇತ್ತು, ಅವಾಗ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ರಿ? ಜಾಗೃತಿ ಮೂಡಿಸ್ತು ಅಂತಂದ್ರೆ ಯಾವ್ದೇ ರೀತಿ ಸ್ಯಾನಿಟೈಸರ್ ಆಗ್ಬೋದು, ಮಾಸ್ಕ್ ಆಗ್ಬೋದು, ಜನ ದಟ್ಟಣೆ ಸಂದಣೆಗಳನ್ನ ಕಮ್ಮಿ ಮಾಡೋದು, ಯಾವುದೇ ಮದುವೆ ಸಮಾರಂಭ ಅಲ್ಲಿ ಜಾಸ್ತಿ ಇದು ಮಾಡ್ದಂಗೆ ರೂಟ್ ಅಪ್ ಏನು ಗುಂಪುಗಾರಿಕೆ ಇಲ್ದಂಗೆ ಅದನ್ನ ನಿರ್ಬಂಧ ತಗೊಂಡು ನಾವೇ ನಿಂತಾಗಿ ಇದು ಮಾಡಿದ್ವಿ. ಊರಿಗೆಲ್ಲ ಸ್ಯಾನಿಟೈಸರ್ ಎಲ್ಲ ಮಾಡ್ತಿದ್ರು. ಅದೇ ರೀತಿ ಕೊರೋನಾ ಬಂದಂತ ಸಮಯದಲ್ಲಿ ರೋಗಿಗಳನ್ನ ಯಾವ ರೀತಿ ಧೈರ್ಯ ತುಂಬ್ತಾ ಇದ್ರು ಅವ್ರಿಗೆ? ಅದೇ ರೀತಿ ಅಂದ್ರೆ ಧೈರ್ಯ ತುಂಬೋದು ಅಂದ್ರೆ ಧೈರ್ಯನೇ ಮುಖ್ಯ. ಧೈರ್ಯ ಇಲ್ದಾನೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಆಗಂಗಾದಾಗ ನೀಟಾಗಿ ಅಪ್ಪ ಯಾವ್ದೇ ರೀತಿ ಗಲಭೆ ಇಲ್ಲ, ಮಾಮೂಲಿ ನೀಟಾಗಿ ಸ್ಯಾನಿಟೈಸರ್ ಮಾಡಿಸ್ಕೊಳ್ಳಿ, ಗುಂಪುಗಾರಿಕೆ ಇಲ್ದಂಗೆ ಮಾಸ್ಕ್ ಹಾಕೊಳ್ಳಿ, ಮತ್ತೆ ಡೋಸ್ ಲಸಿಕೆ ಮತ್ತು ಮಾತ್ರ ಕಡ್ಡಾಯವಾಗಿ ತಗೊಳ್ಳಿ, ಇದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಏನೇ ಇದ್ರು ನಮ್ಮ ಗಮನಕ್ಕೆ ರೂಟ್ ಫಾಲೋ ಅಪ್ನೇ ಮಾಡಬೇಕು ಅಂತ ಇಲಾಖೆ ಇಷ್ಟ ಅನ್ನೋ ಒಂದು ಧೈರ್ಯ ನೀಡಿದೀರಾ? ಊರಿಗೆಲ್ಲ ಸ್ಯಾನಿಟೈಸರ್ ಮಾಸ್ಕ್ ಎಲ್ಲ ವಿತರಣೆ ಮಾಡಿದೀರಾ? ಖಂಡಿತ ಓಡಾಡಿದೀವಿ, ಖಂಡಿತ ಮಾಡಿದೀವಿ, ಖಂಡಿತ. ನೆಗೆಟಿವ್ ಅಲ್ಲ, ನೆಗೆಟಿವ್ ಬಂದವ್ರಿಗೆ ಖಂಡಿತ ಪಾಸಿಟಿವ್ ಬಂದಲ್ಲಿ ಖಂಡಿತ ಟ್ರೀಟ್ಮೆಂಟ್ ಮಾಡಿಸೋದಲ್ಲಿ ನಮ್ಮ ಸಿಬ್ಬಂದಿಗಳ ಅಂಗನವಾಡಿ ಕಾರ್ಯಕರ್ತರ ಆಶಾ ಕಾರ್ಯಕರ್ತರು ಅವರ ಗಮನ ತರಿಸಿ ಕರೆಸಿ ಮಾಮೂಲಿ ಏನು ಎಲ್ಲ ಚಿಕಿತ್ಸೆ ಕೊಡಬೇಕು ಮಾಡಿಸಿದ್ರು. ಅದೇ ರೀತಿ ನಿಮ್ಮ ಗ್ರಾಮಕ್ಕೆ ಸಂಬಂಧಪಡುವಂತ ಸ್ಕೂಲ್ ಆಗ್ಬೋದು, ಅಂಗನವಾಡಿ ಆಗ್ಬೋದು, ಯಾವ ರೀತಿ ಬೆಂಬಲ ನೀಡ್ತೀರಾ ಸರ್? ಅವರು ಯಾವುದೇ ರೀತಿ ಒಂದು ಚಾವಣಿ ಇದಾಗ್ಬೋದು, ಒಂದೇನಾದ್ರೆ ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ಪಾರ್ಕಿನ ವ್ಯವಸ್ಥೆ ಇರ್ಬೋದು, ಏನೇ ಬಂದರೂ ಅದಕ್ಕೆ ಒಂದಿಸ್ತೀರ ಅಂದ್ರೆ ಅಂಗನವಾಡಿಗೆ ಪೌಷ್ಟಿಕ ಆಹಾರ ಅದ್ರ ಬಗ್ಗೆ ಎಲ್ಲ ತಿಳಿದಾಗಿ ತಿಂಗಳಿಗೊಮ್ಮೆ ಭೇಟಿ ನೀಡ್ತೀರಾ? ಕನಿಷ್ಠ ಅಂತಂದ್ರೆ ಒಂದು ತಿಂಗಳು ವಸತಿ ಹೋಗ್ತೀವಿ, ಹೋಗಿಲ್ಲ ಅಂದ್ರೆ ಒಂದ್ ಎರಡು ತಿಂಗಳು ಹೋಗ್ತೀವಿ. ಸ್ವಚ್ಛತೆ ಕಾಪಾಡೋ ಲೆಕ್ಕ ನೋಡಿದ್ದೀರಾ? ಸರ್, ಅದೇ ರೀತಿ ನಿಮ್ಮ ಗ್ರಾಮ ಜನಗಳು ಇಷ್ಟೊಂದು ಮತಗಳಿಂದ ನಿಮ್ಮ ಜಯಶೀಲರು ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ನೀವು ರಾಜಕೀಯವಾಗಿ ಇನ್ನೇ ಮುಂದುವರಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಸ್ಥಳೀಯ ರಾಜಕೀಯ ಅಂದ್ರೆ ಈಗ ಮೊದಲನೇ ಒಬ್ಬೊಬ್ರು ವ್ಯಕ್ತಿ ಬೇಕು ಬೇಕು ಅಂತ ಯಾರೇ ಆದ್ರೂ ಕೇಳಕ್ ಇಷ್ಟಪಡ್ತಾರೆ. ಹಂಗಾಗಿ ಅದನ್ನ ಮುಂದಿನ ದಿನಗಳಲ್ಲಿ ಇಷ್ಟಪಡ ನೀವು ಮಾಡಂತ ಕೆಲಸ ಕಾರ್ಯಗಳು ನೋಡಿ ಮುಂದೆ ನೀವೇ ರಾಜಕೀಯದ ಮುಂದುವರಿಬೇಕು ಅಂತ ಮುಂದೆ ಮುಂದಿನ ದಿನಗಳಲ್ಲಿ ಅವರೇ ಜನಪ್ರತಿನಿಧಿಗಳೇ ಆಸ್ಕೋಬೇಕು. ಅದು ನಾವೇನು ಹೇಳಕ್ ಆಗಲ್ಲ.
ವಿಪಕ್ಷ ಅಂತ ಇದ್ದಾಗ ಈಗ ಅದೇ ಒಂದು ಪಕ್ಷದಲ್ಲಿ ಇದ್ದಾಗ ಅದೇ ನಮ್ಗೆ ಸೀಮಿತ ಅಂದಂಗೆ ಇನ್ಯಾರು ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಮಾಡ್ಕೋತಾರೆ. ಅವ್ರು ಮಾಡ್ಲಿ ಬಿಡ್ಲಿ, ಇಲ್ಲಿ ಜನಸ್ಪಂದನೆ ಮಾಡ್ಬೇಕಲ್ಲ. ಅದೇ ರೀತಿ ನಿಮ್ ಗ್ರಾಮ ಜನಗಳು ಇಷ್ಟೊಂದು ಮತಗಳಿಂದ ನಮ್ಮ ಜಯಶೀಲರಾಗಿದ್ದಾರೆ, ಅವ್ರ ಒಂದು ಕೃತಜ್ಞತೆ ಹೇಳ್ತೀವಿ. ಖಂಡಿತ ಅಭಾರಿ. 5 ವರ್ಷ ಗಂಟ ಯಾವ ರೀತಿ ತಿಳಿಸ್ತೀರಾ? ಯಾವ ರೀತಿ ತಿಳಿಸ್ತೀನಿ ಅಂತಂದ್ರೆ ಅವರು ನನ್ಗೆ ಅಷ್ಟೊಂದು